ಕಾಂಗ್ರೆಸ್ ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗ ಮುಖ್ಯಮಂತ್ರಿ ಆಗಿರತಕ್ಕಂತ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದ ಈಗ ಉಪಮುಖ್ಯಮಂತ್ರಿ ಆಗಿರತಕ್ಕಂತ ಡಿ ಕೆ ಶಿವಕುಮಾರ್, 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ, ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದೆ. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು, ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದರೆ ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಅದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನು ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದ್ರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಯಿಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ ಅಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ, ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರು ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನ ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 16 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕೇಳಿದ್ರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕೇಳಿದ್ರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದ್ರು ಇನ್ನೂ ಕೊಡದಿದ್ರೆ ಜನ ಆಕ್ರೋಶ ಆಗೋದು ಸಹಜವಾಗಿ, ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ, ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ, ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಈ ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ, ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ, ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ, ಆನಂತರ ಇದು ಸರಿಯಾಗಿದ್ರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.